ಬಿಟ್ಟರೆ ಸಾಧ್ಯನೂ ನಾನು ಹೇಳ್ಬೋದು ಇವತ್ತು ಅಂತ ಅಂದ್ಕೊಂಡಿದ್ದೆ. ರಾಜ್ಯದಲ್ಲಿ ಅತ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವಿಶ್ವದಾದ್ಯಂತ ಆ ಒಂದು ವಿಷಯದ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿನಾದರೂ ಇಡ್ತಾರೇನೋ ಅಂತ ಅನ್ಕೊಂಡಿದ್ದೆ ನಾನು. ವಿದ್ಯುತ್ ಸಂಚಾರ ಆಗೋಯ್ತು ಎಲ್ಲ ಕಡೆ ಸಂಚಲನ. ಇದು ನಾನು ಇನ್ನೂ ಎಳಿಲಿಕ್ಕೆ ಹೋಗೋದಿಲ್ಲ, ನಿಮಗೆ ಹಿಂಸೆ ಆಗ್ಬೋದು. ಸರ್ಕಾರ ಸಾಧನೆ ಬಗ್ಗೆ ನಾನು ವೈಯಕ್ತಿಕವಾಗಿ ಅಧಿಕಾರ ನಡೆಸಿದ್ದೇನೆ ಎರಡು ಬಾರಿ. ಅದು 10-20 ತಿಂಗಳಿರ್ಬೋದು, 14 ತಿಂಗಳು. ನಾನೇನು ಜಾಹೀರಾತು ಕೊಟ್ಟು ಪ್ರಚಾರ ಪಡೆಯೋಕ್ಕೆ ಹೋಗಲಿಲ್ಲ. ನನಗೂ ಅನುಭವ ಇದೆ. ಈ ಸರ್ಕಾರ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡು ಬರೀ ಜಾಹೀರಾತಿನ ಸರ್ಕಾರವಾಗಿ ಕಳೆದಿದ್ದಾರೆ ಸಮಯ ಒಂದು ವರ್ಷ. ಇದು ಜಾಹೀರಾತು ಸರ್ಕಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಸಾಧನೆ ಜಾಹೀರಾತಿನ ಸಾಧನೆ. ಇನ್ನು ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಪ್ರಮುಖವಾದ ಸುದ್ದಿ ಗೊತ್ತು ನನಗೆ. ಇದೆಲ್ಲ ಈ ಒಂದು ಸರ್ಕಾರ ಸಾಧನೆ, ಇದರ ಬಗ್ಗೆ ಎಲ್ಲ ನಿಮಗೂ ಏನು ಇಂಟ್ರೆಸ್ಟ್ ಇಲ್ಲ ಗೊತ್ತು ನನಗೆ. ಇರ್ತಕ್ಕಂಥ ಒಂದು ಕುತೂಹಲ, ಪ್ರತಿದಿನ ಏನು ನಡೀತಾ ಇದೆ ವಿದ್ಯುತ್ ಸಂಚಲನ ಅಂತಕ್ಕಂಥದ್ದು ಹೇಳಿದ್ದೇನೆ, ಅದು ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ವಿಷಯ ನಾನು ಒಪ್ಪುತ್ತೀನಿ. ಇವತ್ತು ಪ್ರಜಾವಾಣಿ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು, ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು. ದೀರ್ಘ ರಜೆ ಪಡೆಯಲು ಹಿಂಜರಿಕೆ, ಶೀಲ ಶಂಕಿಸುವ ಆತಂಕ, ತೊಳಲಾಟದಲ್ಲಿ ಮಹಿಳಾ ಸಿಬ್ಬಂದಿ, ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೋರ್ತೇನೆ. ನಾನು ಅರ್ಥ ಮಾಡ್ಕೋಬೇಡಿ ಅವರ ಮಾನಸಿಕ ಯಾತನೆ, ಅವರ ನೋವುಗಳನ್ನು ಎಲ್ಲ ಬಹಳ ವಿಷಯ ಬರೆದಿದ್ದಾರೆ ಹಾಸನದ ಆರ್ಟಿಕಲ್. ಇದು ಇದು ಯಾವ ಇಂಥ ಒಂದು ಪರಿಸ್ಥಿತಿಗೆ ಯಾರು ಇದನ್ನು ದುಡಿದ್ರು? ನಾನು ಒಂದು ಮಾತು ಹೇಳ್ತೇನೆ, ಇಂಥ ಪ್ರಕರಣಗಳು ಬೇಕಾದಷ್ಟು ನಡೆದಿದೆ. ಪ್ರಮಾಣದ ಗಾತ್ರಗಳು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಇದು ಒಂದು ನಾವೆಲ್ಲರೂ ಅಸಹ್ಯ ಪಡ್ತಕ್ಕಂಥ ಒಂದು ಪ್ರಕರಣ. ಇದು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥದ್ದೇ ಈ ಪ್ರಕರಣ. ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದವರು ಕಾರಣಕರ್ತರು ಒಬ್ಬರು. ಇದನ್ನು ಜಗಜ್ಜಾಹಿರ ಮಾಡಿ ಆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡ್ತಕ್ಕಂಥ ಕುಟುಂಬಗಳ ಒಂದು ಬಾಂಧವ್ಯ ಭವಿಷ್ಯವನ್ನು ಅವರ ಭಾವನೆಗಳನ್ನು ಕೆಡಿಸಿರ್ತಕ್ಕಂಥವ್ರು ಯಾರು? ದಯವಿಟ್ಟು ಮುಖ್ಯಮಂತ್ರಿಗಳು ಹೇಳಬೇಕು. ಪಾಪ ಪ್ರಿಯಾಂಕಾ ಖರ್ಗೆಯವರು, ಕೃಷ್ಣ ಬೈರೇಗೌಡರು ಅವರೆಲ್ಲ ಕೊಟ್ಟಂಥ ಹೇಳಿಕೆ ನೋಡಿದ್ದೇನೆ ನಾನು. ಇವತ್ತೂ ಸಹ ನಾನು ಹೇಳ್ತೇನೆ, ಆ ಪ್ರಕರಣ ನಮ್ಮ ಕುಟುಂಬಕ್ಕೆ ಏನು, ಅದಕ್ಕೆ ನಾನು ಬೇರೆ, ರೇವಣ್ಣವ್ರ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳ್ಬಿಟ್ಟೆ ಅಂತ ಅದಕ್ಕೆ ಬೇರೆ ಸ್ವಲ್ಪ ದಿವಸ ಪರಾಯಣವಾದ ಕುಮಾರಸ್ವಾಮಿದು ಇಂಟೆಂಡ್ರನ್ನು ಅಂತ ಹೇಳ್ಬಿಟ್ರು. ನಾನು ಹೇಳಿದಂಥದ್ದು ಎಸ್, ನಾವು ದೇವೇಗೌಡರ ಒಂದು ಕುಟುಂಬವೇ. ವ್ಯವಹಾರಗಳು ನಾವು ಮದುವೆ ಆದ ನಂತರ, ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ನಮ್ಮ ಒಂದು ವೃತ್ತಿಯನ್ನು ನಾವು ಇಂಡಿಪೆಂಡೆಂಟಾಗಿ ಮಾಡ್ತಾ ಇದ್ದೆ ಇರ್ತಕ್ಕಂಥದ್ದು. ಈಗ ನಾವೇನು ವೃತ್ತಿ ಮಾಡ್ತಾ ಇದ್ದೇವೆ, ನಮ್ಮದೇನು ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ, ಅವರೇನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ, ಇನ್ನೂ ಇಬ್ಬರು ಪ್ರದರ್ಶಿಸಿದ್ದಾರೆ ಅವರೇನು ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ.
ಯಾವುದೋ ಒಂದು ಹಬ್ಬದ ದಿನ ನಮ್ಮ ತಂದೆಯವರ ಒಂದು ಆಸೆ ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಒಂದು ಹಬ್ಬದ ದಿವಸ ಒಂದು ಊಟಕ್ಕೆ ಸೇರತಕ್ಕಂಥದ್ದು ಬಿಟ್ಟರೆ ಇದು ಯಾವ ವ್ಯವಹಾರಗಳ ಬಗ್ಗೆ ನಮಗೆ ಅವರು ನಾವು ಚರ್ಚೆ ಮಾಡಲ್ಲ ನಾವು ಚರ್ಚೆ ಮಾಡಲ್ಲ ಇದು ನಾವು ನಡ್ಕೊಂಬಂದಿರತಕ್ಕಂಥದ್ದೇನಿದೆ ಇದನ್ನು ನಮ್ಮ ಕುಟುಂಬದ ಬಗ್ಗೆ ವಿಶೇಷವಾಗಿ ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ಇದನ್ನು ತಾಳೆ ಹಾಕಿದ್ದಾರೆ ಪಾಪ ಕೃಷ್ಣ ಇವರು ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಹೇಳಿದ್ದಾರೆ ಅವ್ರ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಅಮಾಯಕ್ಯರ ಊರುಗಳನ್ನ ದುಡ್ಡು ವಸೂಲಿಗೆ ಯಾವುದೋ ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ ಪುರುಷರನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರಲ್ಲ ಆ ಟಿ ವಿಗಳಲ್ಲಿ ಬಂತಲ್ಲ ಅದರ ಪೋಷಕರು ಯಾರು ನಿಮ್ಮ ಜಿಲ್ಲೆಗಳಲ್ಲಿ ಆ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ತಾನೆ ನಾನು ಆ ಚಿತ್ರ ತೋರ್ಸೋಕ್ಕೆ ಹೋಗಲ್ಲ ನಿಮಗೆ ಅವಶ್ಯಕತೆ ಇಲ್ಲ ನೀವೇನು ಮಾಡಿದ್ರಿ ಆ್ಯಕ್ಷನ್ ತಗೋತೀವಿ ಅಂತ ಹೇಳಿರ್ಬೋದು ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ಇಂಥ ಏನು ಕೃತ್ಯ ಮಾಡಿದ್ದಾರಲ್ಲ ನೀವು ಮಾಡಿ ಅಂತ ಹೇಳಿದ್ದೀರಾ ನೀವು ಮಾಡಿ ಅಂತ ಹೇಳಿದ್ದೀರಾ ಅವ್ರಿಗೆ ಇಷ್ಟು ಹೇಳ್ತೀನಿ ಗೊತ್ತಿದೆ ನಿಮ್ಮ ಮಾತುಕತೆಗಳು ಯಾವ ಮಟ್ಟದಲ್ಲಿದ್ದೀರಿ ಅಂತ ಗೊತ್ತಿದೆ ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು ಪಾಪ ಅವ್ರು ಯಾರೋ ದೇವರಾಜೇಗೌಡ ಮನೆಯವರು ಹೇಳಿದ್ದಾನೆ ಅದು ಪೊಲೀಸ್ ವ್ಯಾನಲ್ಲಿ ಕುತ್ಕೊಂಡು ಯಾವುದೋ ಒಂದು ಮಿನಿ ಕ್ಯಾಬಿನೆಟ್ ಬೇರೆ ಏನೋ ಕಾನ್ಸ್ಪಿರೆನ್ಸಿ ಟೀಮ್ ಮಾಡ್ಕೊಳ್ಳೋರೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ ನಮ್ಮ ಕುಟುಂಬ ಮುಗಿಸೋಕ್ಕೆ ಇಂಥ ಹೊತ್ತು ಕ್ಯಾಬಿನೆಟ್ ಮಿನಿ ಕ್ಯಾಬಿನೆಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಈ ನಾಡಿನ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ನಾನು ಇದಕ್ಕೆಲ್ಲ ನಾನು ಈಗ ಅದರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ ನಿಮ್ಮ ಹೇಳಿಕೆಗಳನ್ನು ನೋಡಿದ್ದೇನೆ ಇಲ್ಲಿ ಪ್ರಶ್ನೆ ನಾನು ಇವತ್ತು ನಿಮ್ಮನ್ನು ಉದ್ದೇಶ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಯಾವ ರೀತಿ ಪ್ರಾರಂಭ ಆಯಿತು 21ನೇ ತಾರೀಕು ನಾನೆಲ್ಲ ಮತ್ತೆ ಹೇಳ್ಕೊಂಡು ಹೋದರೆ 1.5 ಗಂಟೆ 2 ಗಂಟೆ ಹೇಳಬೇಕು ಒಂದು 15-20 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಅಲ್ಲಿಂದ ಇದು ಪ್ರಾರಂಭ ಆಗಿ ಚುನಾವಣೆ ಮತದಾನ ಇದು 5 ದಿವಸ ಇದ್ದಾಗ ನಂತರ ಒಂದು ಖಾಸಗಿ ಚಾನಲ್ನಲ್ಲಿ ಇನ್ನೂ ನಡೀತಾನೇ ಇದೆ ಇರಲಿ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ನಡೆಸಲಿ ಎಷ್ಟು ದಿವಸ ನಡೆಯುತ್ತೆ ಇಲ್ಲಿ ಇದನ್ನು ಬ್ರೋಧೀಕರಿಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರಿ ಈ ಮಾಹಿತಿಗಳು ಈಗೇನೋ ಹೇಳ್ತೀರಿ ಕುಮಾರಸ್ವಾಮಿಯವ್ರಿಗೂ ಗೊತ್ತಿತ್ತು ಇದೆಲ್ಲ ಗೊತ್ತಿತ್ತು ದೇವೇಗೌಡರಿಗೂ ಗೊತ್ತಿತ್ತು ಇದೆಲ್ಲ ಹಲವಾರು ಬಾರಿ ಹೇಳ್ಕೊಂಡಿದ್ದೀರಿ ಇಲ್ಲಿ ನಮಗೆ ವಿಷಯ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಲಿಕ್ಕೆ ಬಿಡ್ತಾನೇ ಇರಲಿಲ್ಲ ನಾನು ಮೊದಲೇ ಹೇಳಿದೆ ನಾನು ಮನೆಯಲ್ಲೂ ಸಹ ಹೇಳಿದ್ನಲ್ಲ ಇದು ಇಲ್ಲಿ ನಮ್ಮ ದೇಶದಲ್ಲಿದ್ದಾರೆ ಯಾಕೆಂದರೆ ನಮ್ಮ ಸ್ನೇಹಿತರು ನಮ್ಮ ಮಂಡ್ಯದ ಮಂತ್ರಿಗಳು ಹೇಳಿದ್ದಾರೆ ಕುಮಾರಸ್ವಾಮಿಯವರು ಮೊದಲು ವಿದೇಶದಿಂದ ಆ ವ್ಯಕ್ತಿನ ಕರೆಸಬೇಕು ಅಂತ ನನಗೆ ಹೇಳಿದ್ದಾರೆ ತಾಕೀತು ಮಾಡಿದ್ದಾರೆ ಪಾಪ ಖರ್ಗೆಯವರು ಹೇಳಿರಬೇಕೇನು ಪ್ರಿಯಾಂಕಾ ಖರ್ಗೆಯವರು ಮೊದಲು ಅವ್ರನ್ನ ಕರೆಸಬೇಕು ಅಂತ ಹೇಳಿ ನನ್ನ ಕರೆಸಿ ಅಂತ ಹೇಳಿದ್ದಾರೆ ನಾನು ಅವತ್ತು ಹೇಳಿದೆ ನೋಡಪ್ಪ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿಲ್ಲ ನಾನು ಈ ವಿದೇಶದಲ್ಲಿ ಎಲ್ಲಿನ ಸಂಪರ್ಕದಲ್ಲಿ ಹುಡುಕ್ಲೇವು ಅಂತ ನಾನು ಹೇಳಿದೆ ಮೊನ್ನೆ ಮಾಹಿತಿ ಕೊಟ್ಟಿದ್ದೆ ನಿಮ್ಮ ಮುಂದೆ ಇದೆಲ್ಲ ಒಂದು ಭಾಗ ಇರಲಿ ಈಗ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ನಮ್ಮ ಈಗಿನ 2 ದಿವಸ ನಿನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು ಸಿ ಡಿ ಶಿವ ಈಗ ನನ್ನ ಕಾಂಗ್ರೆಸ್ನವ್ರು ಹೇಳ್ತಾರೆ ಅದಕ್ಕೂ ಬ್ರದರ್ ಸ್ವಾಮಿ ಅಂತೆ ನಾನು ಬ್ರದರ್ ಸ್ವಾಮಿ ಪೆಂಡ್ರೈವ್ ಅಂತಲೂ ಹೇಳ್ತಾರೆ ಇಲ್ಲಿ ಎಚ್ ಡಿ ಕೆ ಪೆಂಡ್ರೈವರ ವಯಸ್ಸು ಈಗ ಬಯಲು ಡಿ ಕೆ ಸಿ ಹಾಸನದ ಸೆಕ್ಸ್ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ ಡಿ ಸಿ ಎಂ ಈ ಮಂತ್ರಿಗೆ ಏನಾದರೂ ಜವಾಬ್ದಾರಿ ಇದ್ದಿದ್ರೆ
ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಡ್ರೈವು ಸಾರ್ವಜನಿಕವಾಗಿ ಬಂತಲ್ಲ, ತಕ್ಷಣ ಇದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವ್ರನ್ನ ಮದ್ದು ಒತ್ತು ಒಳಗಾಗಬೇಕಾಗಿತ್ತಲ್ವ? ಈ ಕೇಸಲ್ಲಿ ನನ್ನ ಹೆಸರು ಹೇಳಿ ಡಿ ಕೆ ಶಿ ಸವಾಲು, ನೀನೇ ಹೇಳಿದ್ದಲ್ಲಪ್ಪ ಸವಾಲು ಅಂತ ನಮ್ಮ ದೊಡ್ಡ ಲೀಡ್ರು ಶಿವಕುಮಾರ್ ಅವರೇ ಸವಾಲು ನೀವು ಹಾಕಿದ್ರಿ ಹೇಳಿ ಅಂತ ಹೇಳಿ. ನಾನು ಸವಾಲನ್ನು ಸ್ವೀಕಾರ ಮಾಡೋದು ಬೇಕಾಗಿಲ್ಲ. ಈಗ ನೆನ್ನೆ ನೆಂತದ್ದು ಬಂದಿದೆಯಲ್ಲ, ಈಗ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು, ನೆನ್ನೆಯಿಂದ ಉಸಿರೇ ಇಲ್ಲ, ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ. ಏನು ಎಣಿಸಿದ್ರಿ? ಕುಮಾರಸ್ವಾಮಿನೇ ಇದನ್ನ ಪೆಂಡ್ರೆ ಬಿಟ್ಟಿದ್ದು ಅಂತ ಹೇಳು ಅಂತ ಹೇಳಿ. ಪಾಪ ಭಾಳ ಚೆನ್ನಾಗಿ ಚರ್ಚೆ ಮಾಡೋರೆ, ಅದಂತೂ ತಿರುಪ್ತಿ ವೆಂಕಟರಮಣ ಸ್ವಾಮಿ ಭಕ್ತರಂತವ್ರು ಕಳಿಸಿದ್ದಾರೆ ಮೀಡಿಯೇಟ್ ಮಾಡೋಕ್ಕೆ. ವೆಂಕಟರಮಣ ಭಕ್ತ ನಾನು ಸದ್ಯ, ಅಯ್ಯೋ ಅವ್ನು ಜೈಲಿಗೆ ಹಾಕ್ಬಿಟ್ರು ಬಚಾವಾಗ್ಬಿಟ್ಟೆ ನಾನೀಗ ಅಂತ. ಈ ವ್ಯಕ್ತಿನ ಅರೆಸ್ಟ್ ಮಾಡೋರಲ್ಲ, ಯಾರು? ದೇವೇಗೌಡ, ದೇವರಾಜೇಗೌಡ. ಇಲ್ಲಿ ನೋಡಬೇಕು ನೀವು ಈ ಸರ್ಕಾರ ಬಹುಶಃ ಸಿದ್ದರಾಮಯ್ಯ ಅವ್ರದ್ದು ಇನ್ನೊಂದು ಸಾಧನೆ ಮರೆತುಬಿಟ್ಟು ಅವ್ರು ಹೇಳೋದನ್ನ. ಈ ಸರ್ಕಾರ ಸೆಕ್ಷನ್ 376 ಸರ್ಕಾರ ಅಂತಲೂ ಒಂದು ಹೇಳಬೇಕು ನೀವು. ಇವರು ವಿರುದ್ಧ ಯಾರು ಮಾತಾಡಿದ್ರು ಹಾಕು 376 ಸೆಕ್ಷನ್ ಅಲ್ವೇ. ಅದಕ್ಕೆ ಈ ಸರ್ಕಾರದ ಇನ್ನೊಂದು ಸಾಧನೆ, ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಜಡಿಸ್ 376 ಸೆಕ್ಷನ್ ಅಂತ ಹೇಳೋದು ನಿಮ್ಮ ಕಾರ್ಯಕ್ರಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.